शिल्पा गौड़ा अंत अंदिद तक्षण राजा जी अपनी शक्तियों का पूरा इस्तेमाल कर रहे। ಅರೆ ನನಗ್ ಜ್ಞಾನ ಇರ್ಬೇಕಿತ್ತು, ಜ್ಞಾನ ಇಲ್ದಲೆ ವರ್ತಿಸಿದ್ದು ನನ್ ತಪ್ಪು. ಶಿಲ್ಪಾಗೋಡ ಅಂದ ತಕ್ಷಣ ಬಿಚ್ಚಮ್ಮ ಅಂತ ಹೇಳ್ತಾರೆ, ಹೌದಾ ನೀವು ಬಿಚ್ಚಮ್ಮನ? ಅದ್ರಲ್ಲಿರೋದ್ ನಾನೇ, ಅದಕ್ಕೆ ನಾನು ಪಶ್ಚಾತ್ತಾಪ ಕೂಡ ಪಟ್ಟಿದ್ದೀನಿ, ಅಂದ್ ಅದನ್ನ ತಿದ್ಕೊಂಡಿದ್ದೀನಿ. ಏ ಆ ಹುಡುಗಿ ಏನೋ ತಪ್ಪು ಮಾಡವಳೆ, ಏನೋ ವಾಯ್ಸ್ ಹುಡುಗಿನಪ್ಪ, ಸ್ವಲ್ಪ ಆಟ ಆಡವಳೆ ಅಷ್ಟೇ. ಶಿಲ್ಪಾಗೌಡ ಅವರು ಕುಡಿತಾರ, ಅವಾಗ ಏನಾಗಿತ್ತೋ ಗೊತ್ತಿಲ್ಲ, ಡ್ರಿಂಕ್ ಮಾಡಿದ್ವೋ ಏನ್ ಮಾಡಿದ್ವೋ ಅದು ಏನು ಖಂಡಿತವಾಗ್ಲೂ ಗೊತ್ತಿಲ್ಲ. ವುಮೆನ್ ಇದು ಶಿಲ್ಪಾಗೌಡ ಅವರು ಪ್ಲಾನ್ ಮಾಡಿ ಮಾಡಿದ್ದಾರೆ, ಯಾಕಂತಂದ್ರೆ ದಿಢೀರಾಗಿ ಒಂದು ಸ್ಟಾರ್ ಆಗ್ಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ಬಟ್ ಏನ್ ಗೊತ್ತಾ, ಇವಾಗ ಆಲ್ರೆಡಿ ನಾನು ತಪ್ಪು ತಿದ್ಕೊಂಡಿದ್ದೀನಿ. ಸೆಕೆಂಡ್ ಟ್ರೋಲ್ ಮಾಡ್ಲಿ ಬೇಡ ಅನ್ನೋದು, ಬಟ್ ತುಂಬಾ ಕೆಟ್ಟದಾಗ ಟ್ರೋಲ್ ಮಾಡೋದನ್ನ ನಾನು ನಿಲ್ಲಿಸ್ಬೇಕು ಅಂತ ದಯವಿಟ್ಟು ಇವಾಗ್ಲಾದ್ರೂ ಒಂದು ಅವಕಾಶ ಕೊಡಿ, ನನ್ನ ತಪ್ಪನ್ನ ನಾನು ತಿದ್ಕೋತೀನಿ. ಈ ಹುಡುಗಿರ್ಗೂ ಕಣ್ಣೀರ್ಗೂ ಎಂತ ಲಿಂಕ್ ಇಟ್ಟಿದ್ದಾನೆ ದೇವ್ರು ಅಂತ ತಿಳ್ಕೊಳಕ್ಕೆ ಇವ್ರು ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.